ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆ ಪಿ ಎಸ್ ಸಿ ನಡೆಸಿಕೊಡುತ್ತಿರುವಂತಹ ನೇಮಕಾತಿಗಳಲ್ಲಿ ನಾವು ಪ್ರಥಮ ದರ್ಜೆ ಸಹಾಯಕ ನೇಮಕಾತಿಯ ಫೈನಲಿಸ್ಟನ್ನು ಬಿಟ್ಟಿರೋದನ್ನು ನೋಡಿದ್ವಿ. ನಂತರ ಈಗ ಬಹಳ ಕೆ ಪಿ ಎಸ್ ಸಿ ಈ ನಡೆಸುವಂತಹ ಪರೀಕ್ಷೆಯ ಸ್ಪರ್ಧಾ ಆಕಾಂಕ್ಷಿಗಳೇನಿದ್ದಾರೆ ಅವರು ತುಂಬ ಉತ್ಸುಕದಿಂದ ಹಾಗೂ ಬೆರುಗಣಿಯಿಂದ ನೋಡ್ತಿರುವಂತಹ ನೇಮಕಾತಿ ಯಾವುದು ಅಂದರೆ ಅದು ದ್ವಿತೀಯ ದರ್ಜೆ ಸಹಾಯಕ ನೇಮಕಾತಿಯ ಫಲಿತಾಂಶ ಯಾವಾಗ ಅನ್ನುವಂಥದ್ದು. ಯಾಕೆಂದರೆ ಇದು ಈಗಾಗಲೇ ವರ್ಷಗಳ ಸಮಯವನ್ನೇ ತೆಗೆದುಕೊಂಡಿದೆ ಆದರೂ ಪರೀಕ್ಷೆಯಾಗಿ, ಆದರೂ ಸಹ ಇನ್ನೂರಿಗೂ ಸಹ ಏನು ಬಿಟ್ಟಿಲ್ಲ. 1:2 or 1:3 ಏನು ವೆರಿಫಿಕೇಷನ್ ಲಿಸ್ಟನ್ನು ಬಿಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಆ ಲಿಸ್ಟನ್ನು ಸಹ ಬಿಟ್ಟಿಲ್ಲ. ಯಾಕೆ ಏನಾಗ್ತಿದೆ ಅನ್ನುವಂತಹ ಮಾಹಿತಿ ನೋಡೋಕ್ಕೆ ಹೋದರೆ ಈಗಾಗಲೇ ಇದರ ಪರೀಕ್ಷೆಯ ಏನು ಮೌಲ್ಯಮಾಪನ ಕಾರ್ಯ ಮುಗಿದು ತಿಂಗಳುಗಳೇ ಕಳೆದು ಬಂದರೂ ಸಹ ಯಾಕೆ ಇನ್ನು ಬಿಟ್ಟಿಲ್ಲ ಅನ್ನೋದೇ ಸಹ ಒಂದು ಸೋಜಿಗವಾಗಿದೆ ಸ್ನೇಹಿತರೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದಂತೆ ಈ ತಿಂಗಳ 15ರೊಳಗೆ ನೇಮಕಾತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಬಿಡಬೇಕಿತ್ತು. ಆದರೆ 7/7/2022 ಕೇವಲ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಮಾತ್ರ ಕೆ ಪಿ ಎಸ್ ಸಿ ಬಿಡುಗಡೆ ಮಾಡಿದೆ. ಅದನ್ನು ಹೊರತು ನೆಕ್ಸ್ಟ್ ಈಗ ಏನು ಬಿಡಬೇಕಾಗಿತ್ತು ಇಷ್ಟರೊಳಗೆ ಆ ಲಿಸ್ಟನ್ನು ಬಿಟ್ಟಿಲ್ಲ. ಎಸ್ ಸಿ ಡಿ ಎ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟು ಇನ್ನೂ ಬಿಟ್ಟಿಲ್ಲ ಅನ್ನುವಂಥದ್ದು ಕಾರಣ ಸಹ ತಿಳಿದು ಬರ್ತಾಯಿಲ್ಲ. ಏನಕ್ಕೆ ಅಂದರೆ ಆಲ್ರೆಡಿ ರೆಡಿಯಾಗಿರುವಂತಹ ರಿಸಲ್ಟನ್ನು ಬಿಡಲಿಕ್ಕೆ ಯಾಕೆ ಲೇಟ್ ಆಗ್ತಾಯಿದೆ ಅಂತ ನೋಡಿದರೆ ಕೆ ಪಿ ಎಸ್ ಸಿಯ ಪ್ರೊಸೆಸರ್ ಏನಿದೆ ತುಂಬ ಸ್ಲೋ ನಡೀತಾ ಇದೆ. ಕೆ ಪಿ ಎಸ್ ಸಿಯಲ್ಲಿ ಒಂದು ಟೇಬಲಿಂದ ಒಂದು ಟೇಬಲ್ಗೆ ಫೈಲ್ ಮುನೆ ಲೇಟ್ ಅನ್ನುವಂಥದ್ದು ಅದಕ್ಕೆ ನಾವು ನೋಡ್ತಾ ಇದ್ವಿ. ಒಂದು ನೇಮಕಾತಿ 3-4 ವರ್ಷ ತೆಗೆದುಕೊಳ್ಳುವಂಥದ್ದು ನೀವು ನೋಡ್ತಿರ್ಬೋದು. ಪ್ರಾಥಮಿಕ ಶಾಲಾ ಶಿಕ್ಷಕ ನೇಮಕಾತಿ ಮೇ ತಿಂಗಳ ಕೊನೆ ವಾರದಲ್ಲಿ ಏನು ನಡೀತು ಅದು ಈಗಾಗಲೇ ತನ್ನ ಮೌಲ್ಯಮಾಪನ ಕಾರ್ಯವನ್ನು ಮುಗಿಸ್ಕೊಂಡು ಇನ್ನೊಂದು 15-20 ಡೇಸಲ್ಲಿ ಅಂದರೆ 2 ತಿಂಗಳ ಹಿಂದೆ ನಡೆದಂತಹ ಪರೀಕ್ಷೆಯ ಫಲಿತಾಂಶವನ್ನು ಕೊಟ್ಟು ಅಕ್ಟೋಬರ್ ವೇಳೆಗೆ ನೇಮಕೊಂಡಂಥ ಶಿಕ್ಷಕರು ಹುದ್ದೆಯಲ್ಲಿರ್ತಾರೆ. ಆದರೆ ಇದಕ್ಕೆ 1 ವರ್ಷ ಮುಂಚೆ ಅಂದರೆ 2020ರಲ್ಲಿ ಆದಂತಹ ಏನು ನೋಟಿಫಿಕೇಷನ್ನ ಎಕ್ಸಾಮ್ ಅದು ನಡೆದು ಒಂದು ರೀತಿಯಲ್ಲಿ ದೊಡ್ಡ ಸಾಹಸಮಯ ಜರ್ನಿಯಾಗಿಬಿಟ್ಟಿದೆ ಈ ಪರೀಕ್ಷೆಯ ಫಲಿತಾಂಶ ಕೈ ಕಾಯ್ತಾ ಇರೋದು. ತುಂಬ ಬೇಸರ ಖೇದ ಉಂಟಾಗ್ತಾ ಇದೆ. ಆದರೆ ನೀವು ಕೇಳ್ತಾ ಇದ್ದೀರಾ, ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರ ಯಾವಾಗ ಬರುತ್ತೆ ಸರ್ ಅಂತ. ಸರ್, ನಾನು ಫ್ರ್ಯಾಂಕಾಗಿ ಆನ್ಸರ್ ಮಾಡಬೇಕು ಅಂದರೆ ಈಗಾಗಲೇ ಎಸ್ ಡಿ ಎ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧಿಸಿದಂತಹ ಪ್ರಮುಖ ಎಲ್ಲ ಕಾರ್ಯಗಳು ಮುಗಿದಿದೆ. ಕೇವಲ ಪೇಪರ್ ವರ್ಕ್ಸನ್ನು ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡಿರುವಂಥದ್ದು ಕೆ ಪಿ ಎಸ್ ಸಿ. ಸೊ ಅದು ಆ ಪೇಪರ್ ವರ್ಕ್ಸ್ ಅನ್ನುವಂಥದ್ದು ಕೇವಲ ಒಂದೇ ದಿನದಲ್ಲಿ ಮುಗಿದು ಹೋಗ್ಬೋದು. ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡುವಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಬಿಡ್ಬೋದು. ಯಾಕೆಂದರೆ ರೆಡಿಯಾಗಿರುವಂಥದ್ದು ಕೆಲವೊಂದು ಗೌಪ್ಯ ಮಾಹಿತಿಗಳು ಯಾರ ಗಮನಕ್ಕೂ ಬರಲ್ಲ, ಫೈನಲಾಗಿ ಯಾವಾಗ ಬಿಡ್ತಾನೆ ಅನ್ನುವಂಥದ್ದು. ಬಟ್ ರೆಡಿ ಇದೆ, ಯಾವುದೇ ಕ್ಷಣದಲ್ಲಿಯೂ ಸಹ ಈ ಫಲಿತಾಂಶ ಬಿಡುವಂಥ ಸಾಧ್ಯತೆ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ. ಹಾಗೆ ಕೆ ಪಿ ಎಸ್ ಸಿ ಏನು ಮೇಯ್ನ್ ಎಕ್ಸಾಮಿನೇಷನ್ ನಡೆದಿತ್ತು ಕೆ ಎಸ್ ಇದು, ಅದರ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಅದು ಸಹ ಪಟ್ಟಿ ರೆಡಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಪಟ್ಟಿ ರೆಡಿಯಾಗಿರೋದು ಅದು ಸಹ ಈ ತಿಂಗಳ ಯಾವುದೇ ದಿನಾಂಕದಂದು ಏನಾಗ್ಬೋದು ಮುಖ್ಯ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಬಹುದು. ಏನು ಆಗಸ್ಟ್ ತಿಂಗಳಲ್ಲಿ ಸಂದರ್ಶನ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸೊ ಯಾರು ಕೆ ಎಸ್ ಅನ್ನು ಬರೆದಿದ್ದೀರಾ ಅವರು ಸಹ ನೀವು ಸಂದರ್ಶನಕ್ಕೆ ತಯಾರಿಯನ್ನು ಮಾಡ್ಕೋಬಹುದು. ಹಾಗೆ ಮುಂದಿನ ಎಫ್ ಡಿ ಎ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಹೇಳೋದಾದರೆ ಇದರ ಬಗ್ಗೆ ಮುಂದೆ ಇನ್ನೂ ಸವಿಸ್ತಾರ ವಿಡಿಯೋನ ಮಾಡ್ತೀನಿ. ಬಟ್ ಯಾರೆಲ್ಲ ಕೆ ಪಿ ಎಸ್ ಸಿಯ ಎಫ್ ಡಿ ಎ ಮತ್ತು ಎಸ್ ಡಿ ಎ ನೇಮಕಾತಿಗೆ ತಯಾರಿ ಮಾಡ್ತಾ ಇದ್ದೀರಾ, ನಿಮಗೆ ಇನ್ನೂ ಸಹ ಒಂದು 6 ತಿಂಗಳ ಸಮಯಾವಕಾಶ ಇದೆ, ಈಗಲೇ ತಯಾರಿ ಮಾಡಿ. ಯಾಕೆಂದರೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಹಲವಾರು ಇಲಾಖೆಗಳಿಂದ ಪತ್ರ ಹೋಗಿದೆ,
ಅಲ್ಲಿ ಖಾಲಿಯಿರುವ SDFD ನೇಮಕಾತಿಯನ್ನು ಮಾಡಿಕೊಳ್ಳುವ ಸಲುವಾಗಿ ಆರ್ಥಿಕ ಇಲಾಖೆ ಕೆಲವೊಂದು ಇಲಾಖೆಗಳಿಗೆ ಒಪ್ಪಿಗೆಯನ್ನು ನೀಡಿದೆ. ಅದು ಆ ಪತ್ರವನ್ನು KPSC ರವಾನೆ ಮಾಡಲಾಗಿದೆ. ಆದರೆ ಇನ್ನೂ ಕೆಲವೊಂದು ಇಲಾಖೆಗಳದ್ದು ಕ್ರೋಢೀಕೃತ ಪಟ್ಟಿ ಬರಬೇಕಾಗಿದೆ. ಅದು ಏನು ಕಳಿಸಿದರೆ ಆರ್ಥಿಕ ಇಲಾಖೆಗೆ, ಬಟ್ ಅಲ್ಲಿಂದ ಇನ್ನೂ ಒಪ್ಪಿಗೆಯಾಗಿಲ್ಲ. ಒಪ್ಪಿಗೆಯಾಗಿ ಬಂದಮೇಲೆ ಕ್ರೋಢೀಕೃತವಾಗಿ ಒಂದು ನೇಮಕಾತಿ ನೋಟಿಫಿಕೇಷನ್ ನಡೀತದೆ ಸ್ನೇಹಿತರೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಮುಂದಿನ FDA ಅಥವಾ SD ನೇಮಕಾತಿ ಎಷ್ಟು ಹುದ್ದೆಗಳು ಅನ್ನುವಂಥದ್ದು ಇನ್ನೂ ಖಾತ್ರಿಯಾಗಿಲ್ಲ. ಯಾಕೆಂದರೆ ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳಿಗೆ ಒಪ್ಪಿಗೆ ನೀಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿದೆ. ಹಾಗಾಗಿ ಇದರ ಬಗ್ಗೆ ಮುಂದಿನ ಅಪ್ಡೇಟ್ ಸಿಕ್ಕಿದಾಗ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ. ಸೊ ಯಾರೆಲ್ಲ ಸ್ಟಡಿನ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಿ. ಮುಂದಿನ ನೇಮಕಾತಿ ನಡೆಯುವಂಥ ಸಾಧ್ಯತೆ ಬೇಗಿದೆ. ಅದು SDA ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬಿಟ್ಟರ ಮೇಲೆ ಬಿಡುವಂಥ ಸಾಧ್ಯತೆ ಇದೆ. ನಾನು ಕೇಳಿದರೆ ಎಲ್ಲ ಮುಗಿಸಿ ಇನ್ನೊಂದು ಕೊಡೋದು ಬೆಸ್ಟ್ ಅನಿಸುತ್ತೆ. ಸೊ SDA ಫೈನಲ್ ಲಿಸ್ಟ್ ಸಹ ನೀವು ಯಾರು ತುಂಬ ಕಾತರದಿಂದ ಕೇಳ್ತಿದ್ದೀರಾ, ಡಿಸೆಂಬರ್ ಒಳಗಾಗೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಸೊ ಈ ವರ್ಷದ ಅಂತ್ಯದಲ್ಲಿ ನೀವೇನಾಗ್ತೀರಾ, SDA ಅಭ್ಯರ್ಥಿಗಳು ನಿಮ್ಮ ಆಯ್ಕೆಯಾದಂತಹ ಇಲಾಖೆಗೆ ಕಾರ್ಯನಿರ್ವಹಿಸಲಿಕ್ಕೆ ಸಫಲರಾಗ್ತೀರಾ. ಆದರೆ ಈ ತಿಂಗಳಲ್ಲಿ ಏನೇಳ್ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬಿಡಬೇಕು. ಈ ತಿಂಗಳಲ್ಲಿ ಬಿಡದೇ ಇದ್ದ ಪಕ್ಷದಲ್ಲಿ ಮುಂದಿನ ಪ್ರೊಸೀಜರ್ ಏನು ಅನ್ನುವಂಥದ್ದು, ಏನಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಸಹ ನಾವು ಗಮನಿಸಲೇಬೇಕಾಗ್ತದೆ. ಆದರೆ ಇರುವಂತಹ ಪಕ್ಕ ಮಾಹಿತಿ ಪ್ರಕಾರ ಹೇಳೋದು ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟನ್ನು ಯಾವುದೇ ಕ್ಷಣದಲ್ಲೂ ಸಹ ಇಲಾಖೆ ಬಿಡುವಂಥ ಸಾಧ್ಯತೆ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಬರುವಂತಹ ಅಪ್ಡೇಟ್ ನ್ಯೂಸ್ಗಳನ್ನು ನಿಮಗೆ ಹೇಳ್ತೀವಿ. ಇದು ಒಂದು ಚಿಕ್ಕ ಮಾಹಿತಿಯ ಹಂಚಿಕೆ ಅಷ್ಟೇ. ಯಾಕೆಂದರೆ ಕೆಲವರಿಗೆ ಇದರ ಮಾಹಿತಿ ಇರುತ್ತೆ, ಕೆಲವರಿಗೆ ಏನಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಸಿಕ್ಕಿರಲಿಕ್ಕಿಲ್ಲ. ಸೊ ಆ ಸಲುವಾಗಿ ಒಂದಿಷ್ಟು ಮಾಹಿತಿಯನ್ನು ನಾನು ವಿಡಿಯೋ ಮೂಲಕ ಹಂಚಿಕೊಳ್ಳುವಂಥ ಉದ್ದೇಶ ಅಷ್ಟೇ ಹೊರತು ಬೇರೆ ಯಾವುದೇ ಇನ್ನಿತರ ಉದ್ದೇಶಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲ ಅನ್ನುವಂಥ ಮಾಹಿತಿಯೊಂದಿಗೆ ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಾವು ಹೇಳುವಂತಹ ಮಾಹಿತಿಯನ್ನು ಅಧಿಕ ಜನರಿಗೆ ಏನು ಮಾಡುವಂಥದ್ದು, ತಲುಪಿಸುವಂತಹ ಕಾರ್ಯಕ್ಕೆ ನೀವು ಸಹ ಜೊತೆಯಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ವಿಡಿಯೋ ವಾಚ್ ಮಾಡೋದಕ್ಕೆ.